ರೀತಿ ಮೆಣಸಿನಕಾಯಿ ಬೆಳೆದ ಕೊಪ್ಪಳ ಜಿಲ್ಲೆಯ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇವರ ಪ್ರತಿಭಟನೆಗೆ ಮುಖ್ಯ ಕಾರಣ ದೇಶದಲ್ಲಿ ಮೆಣಸಿನಕಾಯಿ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿರುವ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆಯ ಅಧಿಕಾರಿಗಳ ಶೋಷಣೆ. ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಬೆಳೆಯನ್ನು ಎಪಿಎಂಸಿ ಅಧಿಕಾರಿಗಳು ಖರೀದಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದೇ ರೈತರ ಸಂಕಷ್ಟಕ್ಕೆ ಕಾರಣ ಆಗಿದೆ. ಅತ್ಯಂತ ಯರಿ ಭಾಗದ ಕುಕ್ನೂರು ಮತ್ತು ಯಲಬುರ್ಗಾ ಜಿಲ್ಲೆ ತಾಲೂಕಿನ ರೈತರು ಅಧಿಕ ಪ್ರಮಾಣದಲ್ಲಿ ಈ ವರ್ಷ ಮೆಣಸಿನಕಾಯಿಯನ್ನು ಬೆಳೆದಿದ್ದು ಅದಕ್ಕೆ ಯೋಗ್ಯವಾದ ಮಾರ್ಕೆಟ್ ನಮ್ಮಲ್ಲಿ ಸಿಗ್ತಾ ಇಲ್ಲ. ಯಾಕಂದ್ರೆ ಕುಕ್ನೂರಿನಲ್ಲಿ ಒಂದು ಎಪಿಎಂಸಿ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಗೆ ನಮ್ಮಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಕೇವಲ ಕಾಳಕಡಿ, ಜೋಳ, ಗೋಧಿ, ಸಿಂಗಾ, ಕಡ್ಲಿ ಇಂತವಷ್ಟೇ ಖರೀದಿ ಮಾಡ್ತಾರೆ. ಅಕಾಲಿಕ ಮಳೆಯಿಂದಾಗಿ ಈ ಬಾರಿ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ರೈತ ಸಾಲದ ಸುಳಿಗೆ ಸಿಲುಕಿದ್ದ. ಆ ಸಾಲವನ್ನು ಮೆಣಸಿನಕಾಯಿ ಬೆಳೆ ಮಾರಿಯಾದರೂ ತೀರಿಸಬಹುದು ಅಂತ ಯೋಚಿಸಿದ್ರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿಯನ್ನು ಖರೀದಿಸುತ್ತಿಲ್ಲ. ಉಳಗಡ್ಡೆ ಮುಂಗಾರಿಯಲ್ಲಿ ಬಿತ್ತಿ ಹಾಳಾಗ ಎತ್ತರಿಷ್ಟಿಂದ ಹಾಗಾಳಾದ್ರೆ ಇವತ್ತು ಅಲ್ಪ ಸ್ವಲ್ಪ ಇದ್ದ ಮೆಣಸಿನಕಾಯಿ ರೈತರು ಒಣಗಿಸಿ ಮಾರ್ಕೆಟಿಗೆ ಬ್ಯಾಡಗಿ ಮಾರ್ಕೆಟಿಗೆ ತೊಗೊಂಡು ಹೋದ್ರೆ ಬೆಲೆ ಇಲ್ಲ. ಅವ್ರ ರೈತರಿಗೆ ಇವತ್ತು ಬೆಲೆ ಇಲ್ಲದೇ 5,000 10,000 ಕೇಳಕತ್ತಾರ. ಅದರಿಂದ ರೇಟ್ ಇಲ್ಲದಕ್ಕೆ ರೈತರು ಹೊಳ್ಳೆ ಹೊಳ್ಳೆ ವಾಪಸ್ ಊರಿಗೆ ಹೇರ್ಕೊಂಬಂದಾರೆ. ಇಲ್ಲಿಂದ ಹೇರ್ಕೊಂಬರೋ ಖರ್ಚೇನು, ಹೊಳ್ಳೆ ಹಾಕೊಂಬರೋ ಖರ್ಚೇನು, ರೈತರಿಗೆ ಮೇಲಿಂದ ಮೇಲೆ ಹೊರತು ಬಿದ್ದು ಸಾಲ ಸೂಲ ಮಾಡಿದ ರೈತರು ಇವತ್ತು ರೈತರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಬಾಕಿ ಉಳಿದೈತಿ. ಆ ರೀತಿ ಇರೋದ್ರಿಂದ ರೈತರಿಗೆ ತೊಂದರೆ ಆಗುತ್ತೆ. ಮಾರುಕಟ್ಟೆಗೆ ಮೆಣಸಿನಕಾಯಿಯ ಲೋಡ್ ಹಾಕಿಕೊಂಡು 5-6 ಬಾರಿ ತೆರಳಿದ್ರು ಅಲ್ಲಿ ಮೆಣಸಿನಕಾಯಿಯನ್ನ ಕೇಳುವವರೇ ಇಲ್ಲ. ಕೇಳಿದ್ರು ಅತೀ ಕಡಿಮೆ ಬೆಲೆಗೆ ಖರೀದಿಸಲು ಮುಂದಾಗ್ತಾರೆ. ಹೀಗೆ ಆದ್ರೆ ರೈತರು ಬದುಕೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಇವರದ್ದು. ಹೊಳ್ಳಿ ಬಂದು ಹೊಳ್ಳಿ ಇದಾಗಿ ಮತ್ತೆ ವಾರಕ್ಕೊಮ್ಮೆ ಕಮ್ಮಿ ಹಾಕ್ಯಂತ ಬಂತು ರೇಟ್. ಈಗ ಮತ್ತೆ ಮಾರ್ಬೇಕಂದ್ರೆ ಮತ್ತೆ ಅದಕ್ಕಿನ್ನ ಕಮ್ಮಿ ಹಾಕ್ಯಂತ ಬಂತು. ಇದಕ್ಕೆ ಯಾವಾದ ಒಂದು ಏನು ರೈತರಿಗೆ ಇದನ್ನ ಆಗವಲ್ದು, ಯಾವಾದ ಅನುಕೂಲನ ಆಗವಲ್ದು. ಮಾರ್ಕೆಟ್ ನಗರ ಇಟ್ಟು ಹೆಚ್ಚಿನ ಮತ್ತೆ ಮಾರುವಲ್ವು. ಎಷ್ಟು ಜನ ಹೊಳೆ ಬಂದ್ರಿ? ಒಳ್ಳೆ ಒಂದು 15 ಜನ ಹಾಕ್ಯಂಬ ಬಂದ್ವಿ. ಇದೇ ರೀತಿ ಅಲ್ಲಿ ರೇಟ್ ಎಷ್ಟು ಮಾರಿತ್ತು? ಅಲ್ಲಿ 15,000 ಕೇಳಿದ್ರು. ಆಗವು ರೇಟ್ ಆಗ್ಯಾವು, ಆಗಲಾರ್ದು ಹಿಂಗಾಗ್ಯಾವು. ಮೆಣಸಿನ್ಕಾಯಿ ಚಲೋ ಇದ್ವು? ಮೆಣಸಿನ್ಕಾಯಿ ಚಲೋ ಇದ್ದವು, ಆದ್ರೂ ಕಾಯಿ ರೇಟ್ ಆಗಲಿಲ್ಲ. ರೈತರು ಭಾಳ ಮಾಡಕ್ಕೆ ಇನ್ನೊಂದು ಮುಂದ್ಲು ಆರ ಒಯ್ಬೇಕಂದ್ರೆ ಮುಂದ್ಲು ಆರನು ಹಾಗ ಬತ್ ಕಮ್ಮಿ ಐತೆ ಅಂತಾನ ಬರ್ಬೇಕು. ಕೊಪ್ಪಳ ಜಿಲ್ಲೆಗೆ ಬ್ಯಾಡಗಿ ಎಪಿಎಂಸಿ ಮಾರುಕಟ್ಟೆ ಒಂದೇ ಇರುವುದರಿಂದ ರೈತರಿಗೆ ಭಾರಿ ಅನಾನುಕೂಲ ಆಗ್ತಿದೆ. ಹಾಗಾಗಿ ಕುಕನೂರು ಎಪಿಎಂಸಿ ಮಾರುಕಟ್ಟೆಯಲ್ಲೂ ಮೆಣಸಿನಕಾಯಿ ಖರೀದಿಗೆ ಅವಕಾಶ ಮಾಡಿಕೊಡಬೇಕಾಗಿ ರೈತರು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ. ರೈತರು ಅಧಿಕ ಪ್ರಮಾಣದಲ್ಲಿ ಅಡಿಭಾಗದ ರೈತರು ಅಧಿಕ ಪ್ರಮಾಣದಲ್ಲಿ ಇದು ಮೆಣಸಿನಕಾಯಿ ಬೆಳೆದಿದ್ದ ಕಾರಣ ನಮ್ಮ ಕುಕನೂರು ಎಪಿಎಂಸಿ ಮಾರ್ಕೆಟ್ನಲ್ಲಿ ಏನಪ್ಪ ಅಂದ್ರೆ ಮೆಣಸಿನಕಾಯಿ ಖರೀದಿ ಕೇಂದ್ರ ತೆರಿಬೇಕು. ಈಗ ಕೇವಲ ನಮ್ಮ ಉತ್ತರ ಭಾಗದಲ್ಲಿ ಇದು ಬ್ಯಾಡಗಿ ಮೆಣಸಿನಕಾಯಿ, ಬ್ಯಾಡಗಿಯಲ್ಲಿ ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಅಲ್ಲಿ ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಲಕ್ಷಾಂತರ ಚೀಲಗಳು ಬರ್ತಾವೆ. ನಮ್ಮ ರೈತರು ತೆಗೆದುಕೊಂಡಂಥ ಹೋದಂಥ ಮಾಲನ್ನು ಗಾಡಿಯಲ್ಲೇ ಇರ್ತೈತಿ. ಅಂದ್ರೆ ಅಲ್ಲಿ 2-3 ಲಕ್ಷ ಚೀಲಗಳು ಬಂದಾಗ ನಮ್ಮ ಈ ಕಡೆ ರೈತರು ತೊಗೊಂಡೋದಂಥ ಚೀಲಗಳನ್ನು ಅವರು ಇಳ್ಕೊಂಡೇ ಇಲ್ಲ. ನಮ್ಮ ರೈತರು ಉಪವಾಸ ಬರಬೇಕಾಗತ್ತೆ. ಆದ ಕಾರಣ ಮುಂದಿನ ತೀರ್ಮಾನಗಳಲ್ಲಿ ಮಾನ್ಯ ಆಲೆಪ್ಪ ಆಚಾರ್ಯ ಅವರು ನಮ್ಮ ಕುಕ್ನೂರು ಮಾರುಕಟ್ಟೆಯಲ್ಲಿ ಒಂದು ಎಪಿಎಂಸಿ ಖರೀದಿ ಕೇಂದ್ರ ತೆಗಿಬೇಕಂತಂದು ಈ ನಮ್ಮ ರೈತ ಸಂಘದ ಮೂಲಕ ನಾ ಈಗ ಹೇಳ್ಕೊಳ್ತೀನಿ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ರೈತರಿಗೆ ಅನುಕೂಲ ಆಗುವ ಜಾಗಗಳಲ್ಲಿ ಮೆಣಸಿನಕಾಯಿ ಖರೀದಿ ಕೇಂದ್ರವನ್ನು ಸ್ಥಾಪಿಸಲಿ. ಕುಕನೂರಿನಿಂದ ವಿಶ್ವನಾಥ್ ಶೆಟ್ಟಿ, ಸಿಟಿಜನ್ ಜರ್ನಲಿಸ್ಟ್ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.